ಅಲ್ಲಿ ಯಾರೋ ನಿಂತಿರೋ ತರ ಇದೆಯಲ್ಲ, ವೈದೇಹಿ ತರನೇ ಕಾಣ್ತಾ ಇದ್ದಾಳೆ. ಅವಳು ವೈದೇಹಿನಿ ಅಂತ ಹೇಗ್ ಕಂಡು ಹಿಡಿಯೋದು? ಒಂದ್ ಸಲ ಜೋರಾಗಿ ವೈದೇಹಿ ಅಂತ ಕೂಗಿದ್ರೆ ನನ್ ಮಗಳೇ ಆಗಿದ್ರೆ ನನ್ ಕಡೆ ತಿರುಗಿ ನೋಡ್ತಾಳೆ. ಅಮ್ಮ ಕೂಗ್ತಾಗೈತಲ್ವ? ಅಮ್ಮ ಏನಾಯ್ತಮ್ಮ? ಅಮ್ಮ ಮಾತಾಡಮ್ಮ. ಅಮ್ಮ ಅಮ್ಮ ಅಜ್ಜಿಗೆ ಏನಾಯ್ತು ಗೊತ್ತಿಲ್ಲ ವೇದಾಂತ್. ಅಮ್ಮ ಏನೋ ಟೆನ್ಷನ್ ಇಂದ ಹೊರಗಡೆ ಬಂದ್ರು, ನಾನು ಹಿಂದೆನೆ ಬಂದೆ. ಬರೋಷ್ಟ್ರಲ್ಲಿ ತಲೆ ಹಿಡ್ಕೊಂಡು ತಿರುಗಿ ಬಿದ್ಬಿಟ್ರು. ಅಮ್ಮ ತುಂಬಾ ರಕ್ತ ಬರ್ತದೆ. ಅಯ್ಯೋ ಹಾಸ್ಪಿಟ್ಲ್ ಹೋಗೋಣ. ನಾನೇ ನಿಮ್ ಸರ್ ಸ್ವಲ್ಪ ಮಾತಾಡ್ಬೇಕು. ಅಲ್ಲಿ ಅಮ್ಮನ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಮಾತಾಡ್ಬೇಕಂತ ಹಾಸ್ಪಿಟಲ್ಗೆ ಹೋಗಿ ಬಂದು ಮಾತಾಡ್ತೆ. ಅಕ್ಕ ಒಂದ್ ನಿಮಿಷ, ಇಂಪಾರ್ಟೆಂಟ್ ವಿಷಯ ಕಾಯ್ದು, ನೀವು ಇದನ್ನ ಕೇಳಲೇಬೇಕು. ಈಗಾಗ್ಲೇ ನನ್ಗೆ ಸಾಕಷ್ಟು ಟೆನ್ಷನ್ ಇದೆ, ಹೊಸದಾಗಿ ಇನ್ನೊಂದು ಟೆನ್ಷನ್ ಬೇಕಾಗಿಲ್ಲ. ಅದೇನು ಇಂಪಾರ್ಟೆಂಟ್ ವಿಚಾರ ಅಂತ ಮೊದಲು ಹೇಳು. ಅಮ್ಮನ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅವ್ರ ಕಂಡೀಷನ್ ಹೇಗಿದೆಯೋ ಏನು? ಅಯ್ಯೋ ಸಿಸ್ಟರ್, ನೀನ್ ಟೆನ್ಷನ್ ಮಾಡ್ಕೊಂಡದ್ದು ಏನೂ ಇಲ್ಲ. ಅಂದಾಗೆ ಅಮ್ಮನ್ ಕೊಡ್ತಿದ್ ನಾನೇ. ಏನು ಅದಕ್ಕ ಅಮ್ಮನ್ ಕೊಡ್ತಿದ್ ನಾನೇ? ಈ ಇಡಿಯಟ್, ಯಾಕೋ ಅಮ್ಮನ್ ಹೊಡಿಯಕ್ ಹೋದೆ, ಅದು ಅಷ್ಟು ಜೋರಾಗಿ. ನಿನ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಗಾಬರಿ ಆಗ್ಬೇಡ, ನಾನ್ ನಿಮ್ ಸಹಾಯ ತರ ಹೊಡೆದಿಲ್ಲ, ನೋಡ್ಕೊಂಡು ಹೊಡೆದಿದ್ದೀನಿ. ಮತ್ತೆ ಮತ್ತೆ ಹೊಡೆದೆ ಅಂತ ಹೇಳ್ಬೇಡ. ಯಾಕೆಂತ ಎಡ್ವರ್ಡ್ ಕೆಲಸ ಮಾಡಿದೆ ಅದನ್ನ ಹೋಗಳು. ಒಳ್ಳೇದ್ ಮಾಡಿದೆ, ಹಿಂಗೆಲ್ಲ ಆಡ್ತೀಯಲ್ಲ, ಹೆಲ್ಪ್ ಮಾಡೋ ತಪ್ಪ. ನೀನ್ ಸುಮ್ನೆ ತಲೆ ಕೆಡಿಸ್ಬೇಡ, ಇದರಿಂದ ಏನೋ ಹೆಲ್ಪ್ ಆಗಿದೆ. ಇಡಿಯಟ್, ಆಗಿದ್ಯಕ್ಕ? ಖಂಡಿತ ಆಗಿದೆ. ಅವತ್ತು ವಿಕ್ಕಿಗೆ ಎಲ್ಲ ವಿಚಾರ ಗೊತ್ತಾದಾಗ ಅವನ ಹತ್ರ ಅಂತ ಹೆಂಗ್ ಬಚಾವ್ ಮಾಡಿದ್ನು. ಅದೇ ತರ ಅಮ್ಮನ ಹತ್ರ ಬಚಾವ್ ಮಾಡಿದ್ದೀನಿ. ನೀನ್ ನನ್ ಥ್ಯಾಂಕ್ಸ್ ಹೇಳ್ಬೇಕು, ಅದನ್ ಬಿಟ್ಬಿಟ್ಟು ಹಿಂಗೆಲ್ಲ ಆಡ್ತಿದ್ಯಾ? ಅಮ್ಮನಿಂದ ಬಚಾವ್ ಮಾಡಿದ್ಯಾ? ನೀನು ಏನ್ ಹೇಳ್ಬೇಕು ಅಂತಿದ್ಯೋ ಸರಿಯಾಗಿ ಹೇಳು. ಅಮ್ಮ ಏನ್ ಮಾಡಕ್ ಹೊರಟಿದ್ಲು? ನಿನ್ ಇಷ್ಟು ವರ್ಷ ವೈದೇಹಿನ ಬಚ್ಚಿಟ್ಟಿದ್ದೆ, ಅವಳನ್ನೇನಾದ್ರೂ ಅಮ್ಮ ನೋಡ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡು. ಅಮ್ಮ ವೈದೇಹಿನ ನೋಡಿದ್ಲ? ಇನ್ನೇನ್ ನೋಡೋದ್ರಲ್ಲಿದ್ರು, ಅಷ್ಟ್ರಲ್ಲಿ ನಾನು ಬಚಾವ್ ಮಾಡ್ಬಿಟ್ಟೆ. ನಿಜ ಹೇಳ್ತಿದ್ಯಾ?
ವೈದ್ಯ ಎಲ್ಲಿದ್ದ? ನೀನು ಅವಳನ್ನ ನೋಡ್ತೀಯ? ಅದನ್ನೇ ತಾನೇ ಹೇಳ್ತಾ ಇರೋದು. ಒಂದು ಕ್ಷಣ ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ಲಿಲ್ಲ. ಆದ್ರೆ ಯಾವಾಗ ಅಮ್ಮನೇ ಬಂದು ಹುಡ್ಕಕ್ ಶುರು ಮಾಡಿದ್ಲು ಆವಾಗ ಕನ್ಫರ್ಮ್ ಆಯ್ತು ಅದು ವೈದ್ಯಹೀನೆ ಅಂತ. ಮೇಡಮ್, ನಮ್ಮ ಪ್ಯಾಸೆಂಜರ್ ಒಬ್ರು ಈ ಮನೆಗೆ ಹೋಗಿದ್ದಾರೆ, ಅವ್ರು ಬರ್ತಿದಂಗೆ ಹೋಗ್ತೀನಿ ಮ್ಯಾಮ್. ನೀನು ಆಟೋದಲ್ಲಿ ಬಂದಿರೋದು ಗಂಡ್ಸ ನೋಡಕ್ ಸ್ವಲ್ಪ ನಿಮ್ ತರನೇ ಇದ್ರು, ನಿಮ್ಮೇ ಜರಿ ಅನ್ಸುತ್ತೆ. ಸೇದಾನ್, ನಿನ್ನಷ್ಟು ಕಾಳಜಿ ಮಾಡೋ ವ್ಯಕ್ತಿನ ನಾನು ನೋಡೇ ಇಲ್ಲ. ಯಾರಿಗೇನೇ ಆದರೂ ಜಾಸ್ತಿ ಸಂಕಟ ಪಡೋನೆ ನೀನು. ಅಗ್ರಜ, ಏನು ವರಿ ಮಾಡ್ಕೊಳ್ಬೇಡ, ಅಜ್ಜಿಗೆ ಏನು ಆಗಲ್ಲ, ಅವ್ರು ಬೇಗನೆ ಹುಷಾರಾಗ್ತಾರೆ. ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ಆರಾಮಾಗಿರು. ಹೌದು ವೇದಾಂತ್, ನೀನ್ ತುಂಬಾ ಯೋಚನೆ ಮಾಡ್ಬೇಡ, ಅಜ್ಜಿಗೆ ಏನು ಆಗಲ್ಲ. ಆದ್ರೂ ಅಜ್ಜಿಗೆ ಅಜ್ಜಿಗೆ ಏನು ಆಗಲ್ಲ, ಅವರು ಹುಷಾರಾಗಿ ಹೊರಗಡೆ ಬರ್ತಾರೆ. ಎಲ್ಲ ಇಷ್ಟರಲ್ಲೇ ಮುಗೀತು, ಏನು ದೊಡ್ಡದಾಗ ಆಗ್ಲಿಲ್ಲ, ಅಷ್ಟಕ್ಕೆ ಸಮಾಧಾನ ಪಡಬೇಕು. ನೀನ್ ಹೇಳುದು ಸರಿ, ನಮ್ಮ ಅದೃಷ್ಟ ಅವ್ರು ಮೇಜರ್ ಆಗಿ ಏನು ಆಗಿಲ್ಲ. ಬಟ್ ಅಜ್ಜಿ ಪಾರ್ಟಿ ಬಿಟ್ಟು ಆಫೀಸ್ ಹೊರಗಡೆ ಯಾಕೆ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಗ್ರಜ, ಅಜ್ಜಿ ಯಾಕೆ ಹೊರಗಡೆ ಹೋದ್ರು? ಅದು ರಾತ್ರಿ ಒಬ್ಬರೇ ಅವ್ರು ಎಲ್ಲೂ ಆಚೆ ಹೋಗೋದೇ ಇಲ್ಲ, ಆದ್ರೂ ಆಫೀಸಿಂದ ಯಾಕೆ ಹೊರಗಡೆ ಹೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಪಾರ್ಟಿಲಿ ಸೌಂಡ್ ಜಾಸ್ತಿ ಅಂತ ಅಜ್ಜಿ ಆಚೆ ಹೋಗಿದ್ರು ಹೋಗಿರ್ಬೋದಲ್ವಾ? ಅಲ್ಲಿ ಲೈಟ್ ಸರಿ ಇರ್ಲಿಲ್ವೇನೋ, ಆಗ ಮಿಸ್ ಆಗಿ ಕಾಲ್ ಸರ್ ಬಿತ್ತಿರ್ಬೇಕು ಅನ್ಸುತ್ತೆ. ಇಲ್ಲ ನೋಡಿ ನದಿನಿ, ಅಜ್ಜಿ ಸೌಂಡ್ಗೆಲ್ಲ ಹೆದರೋರೇ ಅಲ್ಲ, ಇನ್ಫ್ಯಾಕ್ಟ್ ಪಾರ್ಟಿ ಅಂತ ಬಂದ್ರೆ ಅವರು ನಮ್ಗಿಂತ ಎಂಜಾಯ್ ಮಾಡ್ತಾರೆ. ಏನು ಕಾರಣ ಇಲ್ಲದೆ ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಬಟ್ ಯಾಕೆ ಹೋದ್ರು ಅಂತ ನಮ್ಗೂ ಗೊತ್ತಾಗ್ತಿಲ್ಲ. ಯಾವ ಟೈಮು ಶಾಶ್ವತ ಅಲ್ಲ, ಎಲ್ಲ ಸರಿ ಹೋಗುತ್ತೆ. ಹೋಪ್ಸ್ ಕಳ್ಕೊಳ್ಬಾರ್ದು ಅಂತ ಹೇಳೋ ನೀನು ಈ ಕೂತ್ರೆ ಹೇಗೆ ವೇದಾನ್? ಏನು ಆಗಲ್ಲ. ವೈದೇಹಿ ಅಮ್ಮನ ಕಣ್ಣಿಗೆ ಬಿದ್ದಿರೋಳು, ಆವಾಗ ನಿನ್ ಡ್ರಾಮ ಎಲ್ಲ ಮುಗಿದೋಗಿರೋದು. ಆಮೇಲೆ ನಿನ್ ಪ್ಲಾನ್ ಮಣ್ಣಂಗಟ್ಟಿ ಎಲ್ಲ ಹೊಳೆಯಲ್ಲಿ ಹುಣ್ಸೆನ್ ತೊಳೆದಂಗ ಆಗೋಗಿರೋದು. ಏನ್ ಯೋಚನೆ ಮಾಡ್ತಾ ಇದ್ದೀಯಕ್ಕ? ನಾನು ಮಾಡಿದ ಕೆಲಸ ಎಲ್ಲ ಸರಿ ಇದ್ದೆ ತಾನೆ? ಈಗ ತಪ್ಪು ಸರಿ ಅಂತ ಯೋಚನೆ ಮಾಡೋ ಟೈಮ್ ಅಲ್ಲ. ಆ ವೈದೇಹಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂದ್ರೆ ಮೊದ್ಲು ಅವಳನ್ನ ಹುಡುಕಿ ಅವಳಿಗೊಂದು ಗತಿ ಕಾಣಿಸ್ಬೇಕು. ಅವಳು ಕೈಗೆ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅದ್ ಸರಿ, ಅವಳ ಬಗ್ಗೆ ನಿನ್ಗೆ ಹೇಗೆ ಗೊತ್ತಾಯ್ತು? ಅದ ನನ್ಗೆ ಮೋಸ ಮಾಡ್ತಿದ್ಯಾ? ಇವಳು ವೈದ್ಯ ಅಕ್ಕಲ್ವಾ? ಅಕ್ಕ ಯಾಕೆ ಬಚ್ಚಿಟ್ಕೊಂಡವಳೆ? ಅಮ್ಮ ಯಾರನ್ನ ಹುಡುಕ್ತಾವಳೆ? ಅಂದ್ರೆ ವೈದೇಹಿ ಇಲ್ಲಿ ಬಂದಿರೋದು ಅಮ್ಮನ ಗೊತ್ತಾಗಿ ಅಮ್ಮ ಅವಳನ್ನೇ ಹುಡುಕ್ತಾ ಇರ್ಬೋದಾ?
ನನ್ನ ಕಿಸ್ ಏನಾದ್ರು ನಿಜ ಆಗ್ಬಿಟ್ರೆ ನಮ್ಮ ಸುಹಾಸಿನಿ ಸಿಸ್ಟರ್ ಕತೆ ಉಲ್ಲಾಸ ಆಗ್ಬಿಡತ್ತೆ. ನಾನೇನಾದ್ರೂ ಮಾಡ್ಬೇಕು, ಬೇಸ್ ಅನ್ಸ್ಕೋಬೇಕು. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ಇದು ಆಕ್ಚುಲಿ ನಡೆದಿದ್ದು, ನಾನು ನನ್ನ ಕಣ್ಣಾರೆ ವೈದೇಹಿನ ನೋಡಿದ್ದೀನಿ, ಆದ್ರೆ ಸ್ವಲ್ಪ ದೂರದಿಂದ ನೋಡಿದ್ದೀನಿ. ಒಂದ್ ವೇಳೆ ನಾನು ಕರೆಕ್ಟ್ ಟೈಮ್ ಬರದೆ ಹೋಗಿದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡೋ. ಅದು ಬಿಡು, ಅಮ್ಮ ವೈದೇಹಿನ ನೋಡಿದ್ರ? ಹಾ ನೋಡಿದ್ಲು. ಆ ಇಲ್ಲ ಇಲ್ಲ ನೋಡಿಲ್ಲ. ಏಯ್ ಕರೆಕ್ಟ್ ಆಗಿ ಹೇಳು, ನೋಡಿದ್ಯಾ ಇಲ್ವಾ? ಇಲ್ಲ ಅನ್ಸತ್ತೆ. ಏಯ್ ಎಡ್ಬಿಡಕ್ಕೆ, ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳು. ಲೈಟ್ ಆಗಿ ಕನ್ಫ್ಯೂಸ್ ಆಗ್ತಾ ಇದಕ್ಕ. ನೋಡಿದ್ರು ನೋಡಿರ್ಬೋದು, ನೋಡಿದ್ರು ಅನ್ಸತ್ತೆ. ಅಮ್ಮ ಏನಾದ್ರೂ ವೈದೇಹಿನ ನೋಡಿದ್ದೆ ನಿಜ ಆದ್ರೆ ನಾನ್ ಸತ್ತೆ ಅಂತಾನೆ ಲೆಕ್ಕ. ಸರಿ, ನೀನು ವೈದೇಹಿನ ನೋಡ್ದೆ ಅಂತ ಹೇಳ್ದೆ ಅಲ್ಲ, ಅವ್ಳು ಯಾವ ಕಡೆ ಹೋದ್ಲು ಅಂತ ನೋಡಿದ್ಯ? ವೆರಿ ಕನ್ಫ್ಯೂಷನ್ ಕ್ವಶನ್ ಕೇಳು. ಆ ಗ್ಯಾಪ್ ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ಲು, ಎಲ್ಲಿ ಅಂತ ಗೊತ್ತಿಲ್ಲ. ಕರ್ಮಾನಿದು ಒಂದಾದ್ರೂ ನೆಟ್ ಗೊತ್ತಿದ್ಯಾ ನಿನಗೆ? ನೀನ್ ಮಾಡಿದ ಕೆಲ್ಸಕ್ಕೆ ನನ್ನನ್ನು ಭಯಬೇಡ. ನೀನ್ ಅಲ್ಲಿ ಗಲಾಟೆ ಮಾಡದೆ ಹೋಗಿದ್ರೆ ನಾನು ಎಲ್ಲಾನು ಸರಿ ಗಮನಿಸ್ತಾ ಇದ್ದೆ. ನೀನ್ ಎಲ್ರು ಕರೆದು ಗುಡ್ಡೆ ಹಾಕಿದೆ, ನನ್ನ ಕಾನ್ಸಂಟ್ರೇಷನ್ ಹೋಯ್ತು. ಆ ಗ್ಯಾಪ್ ಅಲ್ಲಿ ಅವ್ಳು ಮಿಸ್ ಆಗ್ಬಿಟ್ಲು. ಪ್ರತಿ ಸಲ ನನ್ನಿಂದ ತಪ್ಪಿಸ್ಕೋತಾನೆ ಇದ್ದಾಳೆ. ಈ ಸಲ ಏನಾದ್ರೂ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅವಳಗೊಂದು ಗತಿ ಕಾಣಿಸ್ತೇನೆ. ಈಗ ನಾನ್ ಬಂದಿದ್ದೀನಲ್ಲ, ನಾನ್ ಹುಡುಕ್ತೀನಿ. ಹೇಳಿ ಕೇಳಿ ಡಿಟೆಕ್ಟಿವ್ ಕೆಲಸಕ್ಕೆ ನಾನ್ ಫೇಮಸ್. ನೀನ್ ಯಾವ್ದಕ್ಕೆ ಫೇಮಸ್ ಅಂತ ಎಲ್ರಿಗೂ ಗೊತ್ತು. ಆದ್ರೂ ನೀನು ಅಮ್ಮನ್ ಹೊಡಿಬಾರ್ದಿತ್ತು. ನೀನ್ ಯಾವಾಗ ಈ ಲೆವೆಲ್ ಗೆ ಸೆಂಟಿ ಆಗ್ಬಿಟ್ಟೆ? ಸೆಂಟಿನೂ ಇಲ್ಲ ಶುಂಠಿನೂ ಇಲ್ಲ. ಇರೋ ಪ್ರಾಬ್ಲಮ್ ಜೊತೆ ಇನ್ನೊಂದಷ್ಟು ಪ್ರಾಬ್ಲಮ್ ಸೇರ್ಕೋಬಾರ್ದು ಅಷ್ಟೇ ನನ್ ಕನ್ಸನ್. ಅಮ್ಮನ್ಗೆ ಈಗೇನೂ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ದೊಡ್ಡ ತಲೆನೋವೇ ಶುರುವಾಗುತ್ತೆ. ನಿಮಗೆಲ್ಲ ಅರ್ಥ ಆಗಲ್ಲ ಬಿಡ. ಮೊದಲು ಹಾಸ್ಪಿಟಲ್ಗೆ ಹೋಗಿ ಅಮ್ಮನ ಕಂಡೀಷನ್ ಹೇಗಿದೆ ಅಂತ ನೋಡ್ಬೇಕು. ಒಂದ್ ವೇಳೆ ಅವ್ರೇನಾದ್ರೂ ವೈದೇಹಿನ ನೋಡಿದ್ರೆ ಆ ವಿಚಾರ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಹಾಗೆ ನೋಡ್ಕೋಬೇಕು ನಾನು. ಹೌದಲ್ವಾ, ಅದು ನಿಜಾನೇ. ಸರಿ, ಆ ವೈದೇಹಿ ಎಲ್ಲಾದ್ರೂ ಕಾಣ್ತಾಳ ಅಂತ ನೋಡು, ನಾನು ಹಾಸ್ಪಿಟಲ್ಗೆ ಹೋಗ್ಬಿಡ್ತೀನಿ. ಸರಿ ಅಕ್ಕ. ಎಲ್ ಹೋದ್ರು? ಪಾರ್ಟಿ ಅಂತೆಲ್ಲ ಹೇಳ್ತಾ ಇದ್ರು, ಇಷ್ಟು ಬೇಗ ಪಾರ್ಟಿ ಮುಗಿದ್ಬಿಡ್ತ? ಎಲ್ರು ಹೊರಟ್ಬಿಟ್ರ? ಸುಹಾಸಿನಿ ಏನಾದ್ರೂ ನನ್ನ ನೋಡ್ಬಿಟ್ಲ? ಅಥವಾ ಶ್ರೀಧರ್ ಅವಳ ಹತ್ರ ಎಲ್ಲ ವಿಷಯನು ಹೇಳ್ಬಿಟ್ರ? ಅದ್ ಎರಡರಲ್ಲಿ ಒಂದಾದ್ರೂ ಕೂಡ ನನ್ ಕತೆ ಅಷ್ಟೇ. ದೇವ್ರೆ, ಹಾಗೆಲ್ಲ ಏನು ಆಗ್ತಾ ಇರ್ಲಿ. ಈ ಸೈಕಲ್ ಗ್ಯಾಪ್ ಅಲ್ಲಿ ಎಲ್ಲಿ ಓಡೋಗ್ಬಿಟ್ಲು? ಈ ಸಾರಿ ವೈದ್ಯನ ಏನಾದ್ರು ಇಟ್ಕೊಟ್ರೆ ಅಕ್ಕನಂತ ಒಂದ್ ದೊಡ್ಡ ಅಮೌಂಟೇ ವಸೂಲಿ ಮಾಡ್ಬೋದು.
ಈಗ ಬರ್ತಿದ್ದೀರಾ? ನಾನೆಲ್ಲೋ ನೀವು ಮನೆಗೆ ಹೋಗಿದ್ರಿ ಅನ್ಕೊಂಡೆ. ಅಲ್ಲ ಅಮೂಲ್ಯ, ಅಮ್ಮನ ಈ ಪರಿಸ್ಥಿತಿನಲ್ಲಿ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ನೀನು ಹೇಗೆ ಅನ್ಕೊಂಡೆ? ಈ ತರ ಎಲ್ಲ ನಿನ್ಗೆ ಹೇಗೆ ಯೋಚನೆ ಬರುತ್ತೋ ಏನು? ಮತ್ತೆ ಅದು ಅಮ್ಮನಿಗೆ ಸಡನ್ ಆಗಿ ಹೀಗಾಯ್ತಲ್ಲ, ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಬಿಟ್ಟಿದ್ದೆ. ಒಂದ್ ಸೆಕೆಂಡು ನನ್ನ ಮೈಂಡೇ ಬ್ಲ್ಯಾಂಕ್ ಆಗ್ಬಿಟ್ಟಿತ್ತು. ಪಾಪ ಅಮ್ಮ ಎಷ್ಟು ನೋವು ಪಡ್ತಿದ್ದಾರೋ ಏನೋ. ವೇದಾ, ಅಮ್ಮ ಹೇಗಿದ್ದಾರೆ? ಡಾಕ್ಟರ್ ಏನಂದ್ರು ಬೇಗ ಹುಷಾರಾಗ್ತಾರಂತ. ಯಾಕೋ ಇವ್ರ ಮಾತಲ್ಲಿ ನಾರ್ಮಲ್ ಅನ್ಸ್ತಿಲ್ವಲ್ಲ, ಇವ್ರು ನಿಜವಾಗ್ಲೂ ಬೇಜಾರಾಗಿದ್ಯಾ? ಈ ವಯಸ್ಸಿನಲ್ಲಿ ಅಮ್ಮ ಇದನ್ನೆಲ್ಲ ನೋಡ್ಬೇಕ? ಅವ್ರು ಯಾವತ್ತೂ ಹಾಸ್ಪಿಟಲ್ ಅಂತ ಹೋದವ್ರೆ ಅಲ್ಲ. ಆದ್ರೆ ಇವತ್ತು ನೀನ್ ಈ ತರ ಅಗ್ರಜನ್ ಮುಂದೆ ಡವ್ ಮಾಡಿ ಮಾಡಿನ ಅವನು ನಾನ್ ನಿನ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದು. ಆದ್ರೆ ನಿನ್ನ ನಾಟಕ ತುಂಬಾ ದಿನ ನಡೆಯಲ್ಲ ಸುಹಾಸಿನಿ. ಮುಖದ ಮೇಲೆ ಬಳ್ಕೊಂಡಿರೋ ಬಣ್ಣ ಇವತ್ತಲ್ಲ ನಾಳೆ ಕರಗೆ ಕರಗುತ್ತೆ. ನಿಜವಾದ ಮುಖ ಕಾಣಿಸೇ ಕಾಣಿಸುತ್ತೆ. ಡಾಕ್ಟರ್, ಅಜ್ಜಿ ಬಗ್ಗೆ ಹೇಗಿದ್ದಾರೆ? ಏನು ಆಗಿರತಾನೆ? ಈಗಲೇ ಏನು ಹೇಳಕ್ ಆಗಲ್ಲ ಮಿಸ್ಟರ್ ವೇದಾಂತ್. ಪೇನ್ ಕಡಿಮೆ ಆಗೋದಿಕ್ಕೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಟ್ರೀಟ್ಮೆಂಟ್ಗೆ ಲೋಕಲ್ ಅನಿಸ್ತೇಷಿಯಾ ಕೊಟ್ಟಿದ್ದೀವಿ. ಅವರೀಗ ನಿದ್ದೆ ಮಾಡ್ತಾ ಇದ್ದಾರೆ. ಡಾಕ್ಟರ್, ಪ್ರಾಣಕ್ಕೇನು ತೊಂದರೆ ಇಲ್ಲ ತಾನೆ? ನೋನು, ಅಷ್ಟೊಂದು ಸೀರಿಯಸ್ ಇಲ್ಲ. ಅವ್ರ ತಲೆ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ. ಡಾಕ್ಟರ್, ಅದರಿಂದ ಬೇರೆ ನ್ಯೂರಾಲಜಿಕಲ್ ಇಶ್ಯೂಸ್ ಯಾವ್ದು ಇಲ್ಲ ತಾನೆ? ಈಗಲೇ ಏನೂ ಹೇಳಕ್ಕಾಗಲ್ಲ. 24 hours ಮೆಡಿಕಲ್ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗತ್ತೆ. ಡಾಕ್ಟರ್ ಪ್ಲೀಸ್, ಡಾಕ್ಟರ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ದಟ್ಸ್ ಅವರ್ ಡ್ಯೂಟಿ, ಯು ಡೋಂಟ್ ವರಿ. ಅವಾಗಿಂದ ವಿಕ್ಕೆ ನಮ್ಮ ಮಧ್ಯದಂದ್ರೆ ನಂಗೆ ಕಾಲ್ ಮಾಡ್ತಿದ್ದೀನಿ, ಇಬ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅದ್ಯ ಪಾಪ, ಅವ್ರು ಬಿಸಿ ಇರ್ಬೋದು, ಫ್ರೀ ಆದ್ಮೇಲೆ ಅವರೇ ಕಾಲ್ ಮಾಡ್ತಾರೆ ಬಿಡು. ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಕಾಲ್ ರಿಸೀವ್ ಮಾಡಿ ಅಂದ್ರೆ ಚಿಂತೆ ಇಲ್ಲ ಸಾರ್ಥಕ್, ಆದ್ರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ಹೇಳ್ಬೋದು ಅಲ್ವಾ ಏನಾಗ್ತಿದೆ ಅಂತ. ಅದ್ಯ ಆ ಕಡೆಯಿಂದ ಏನು ಅಪ್ಡೇಟ್ಸ್ ಬಂದಿಲ್ಲ ಅಂದ್ರೆ ಅಲ್ಲಿ ಏನು ಆಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ನೀನ್ ಈ ರೀತಿ ಚಿಕ್ಕ ಮಕ್ಳು ತರ ಕೋಪ ಮಾಡ್ಕೊಳ್ಳೋದು ಬಿಟ್ಟು 10 ನಿಮಿಷ ಸಮಾಧಾನವಾಗಿರು. ಆ ಕಡೆಯಿಂದ ಯಾರ್ದಾದ್ರು ಫೋನ್ ಕಾಲ್ ಬಂದ್ರು ಬರ್ಬೋದು. ನಿಮ್ ಕಣ್ಣಿಗೆ ನಾನು ಚಿಕ್ಕ ಮಗು ತರ ಕಾಣಿಸ್ತಾ ಇದೀನಿ ಅಲ್ವಾ? ಅದಕ್ಕೆ ಈ ಮನೇಲಿ ನಾನು ಅಂದ್ರೆ ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಎಲ್ಲರೂ ನನ್ನ ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಾ ಇರ್ತೀರಾ. ಈ ಮನೇಲಿ ನನ್ನ ಆಟ ಕುಂಟು ಲೆಕ್ಕಕ್ಕಿಲ್ಲ. ನೀವು ಕೂಡ ನನ್ನ ಮಗು ತರ ಟ್ರೀಟ್ ಮಾಡ್ತೀರಾ ಅಲ್ವಾ ಸಾರ್ಥಕ್? ಹೇಳಿದ್ದು 100% ನಿಜ ಅದ್ಯ. ನೀನ್ ಈಗ ಅಂತಲ್ಲ ಯಾವಾಗ್ದೂ ನನ್ನ ಪಾಲಿಗೆ ಮಗುನೇ. ಸೊ ನಾನಿನ್ನ ಅದೇ ತರ ಟ್ರೀಟ್ ಮಾಡ್ತೀನಿ, ಮಗು ತರನೇ ಕೇರ್ ಮಾಡ್ತೀನಿ. ಆದ್ರೆ ಯಾವತ್ತೂ ಅವಾಯ್ಡ್ ಮಾಡಿಲ್ಲ, ಮಾಡೋದು ಇಲ್ಲ. ಹೋಗಿ ಸಾರ್ಥಕ್, ನೀವು ನೀವೇನೇ ಹೇಳಿದ್ರು ನಾನು ನಂಬಲ್ಲ. ನೀವು ತುಂಬಾ ಕೆಟ್ಟವರು, ನಿಮ್ ಮಾತನ್ನ ನಂಗೆ ನಂಬಿಕೆ ಇಲ್ಲ. ಅರೆ, ಗಂಡನ್ ಮಾತೇ ನಂಬಲ್ಲ ಅಂದ್ರೆ ಮತ್ತಿನ್ ಯಾರ ಮಾತು ನಂಬ್ತೀಯ? ನೀವೇನೇ ಹೇಳಿ ಸಾರ್ಥಕ್, ಅಜ್ಜಿಗೆ ತರ ಆಗಿರ್ಬೇಕ ನಾವು ಹೊರತು ಇರ್ಬೇಕಾಗಿತ್ತು. ನೀವು ನನಗೆ ಅಲ್ಲಿ ಕರ್ಕೊಂಡು ಹೋಗದೆ ಮನೆ ಕರ್ಕೊಂಡ್ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಪಾಪ, ಅಲ್ಲಿ ಅಜ್ಜಿ ಎಷ್ಟು ಕಷ್ಟ ಪಡ್ತಾ ಇದಾರೋ ಏನೋ. ನೋಡು.
ಎಷ್ಟು ವರ್ಷ ಆಯ್ತು, ಎಷ್ಟು ವರ್ಷ ನೋಡ್ಬೇಕು ಅನಿಸ್ಲಿಲ್ವಾ? ಅಜ್ಜಿ, ಅಜ್ಜಿ, ನೀವು ಹೇಳಿದ ಕೇಳಿದೆ ಪಾರ್ಟಿ ಹಾಲಿಂದ ಯಾಕೆ ಹೊರಗಡೆ ಬಂದ್ರಿ? ನಾನು ಯಾಕೆ ಹೋದೆ, ಎಲ್ಲಿ ಹೋದೆ? ಅಜ್ಜಿ, ಆಯಾಸ ಮಾಡ್ಕೋಬೇಡಿ. ಅಲ್ಲಿ ಏನಾಯ್ತು ಅಂತ ನಿಮಗೆ ನೆನಪಿದೆಯಾ? ನೀವು ಹೇಗಿದ್ರಿ ಅಜ್ಜಿ?